ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕು ಮುದೇನೂರು ಗ್ರಾಮದ ಉಮಾಚಂದ್ರ ಮೌಳೇಶ್ವರ ಮಠದ ಶಶಿಧರ ಮಹಾಸ್ವಾಮೀಜಿ ಇಂದು ಲಿಂಗೈಕ್ಯರಾಗಿದ್ದಾರೆ. ವಯೋಸಹಜ ಕಾಯಿಲೆಗೆ ತುತ್ತಾಗಿದ್ದ ಶ್ರೀಗಳು ಹುಬ್ಬಳ್ಳಿಯ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದ್ರು. ಕಳೆದೊಂದು ವಾರದಿಂದ ಚಿಕಿತ್ಸೆ ಪಡೀತಾ ಇದ್ದ ಅವರು ಚಿಕಿತ್ಸೆ ಫಲಕಾರಿಯಾಗದೆ ಕೊನೆಯುಸಿರೆಳೆದಿದ್ದಾರೆ. ಶ್ರೀಗಳು ಲಿಂಗೈಕ್ಯರಾದ ವಿಷಯ ತಿಳಿದು ಮಠಕ್ಕೆ ಸಾವಿರಾರು ಭಕ್ತರು ಆಗಮಿಸಿ ಶ್ರೀಗಳ ಪಾರ್ಥಿವ ಶರೀರದ ದರ್ಶನ ಪಡೀತಾ ಇದ್ದಾರೆ. ಅವರ ಅಂತ್ಯಕ್ರಿಯೆ ನಾಳೆ ಬೆಳಗ್ಗೆ 10 ಗಂಟೆಗೆ ವೀರಶೈವ ಧರ್ಮದ ಪ್ರಕಾರದಲ್ಲಿ ನೆರವೇರಲಿದ್ದು, ಈ ಸಂದರ್ಭದಲ್ಲಿ ವಿವಿಧ ಮಠಾಧೀಶರು ಹಾಗೂ ಭಕ್ತಾದಿಗಳ ಸಮ್ಮುಖದಲ್ಲಿ ನೆರವೇರಲಿದೆ. ಶ್ರದ್ಧಾಂಜಲಿ ಸಮಾರಂಭದಲ್ಲಿ ಉಪಸ್ಥಿತರಿರುವ ಈ ಭಾಗದ ಶಿವಯೋಗಿ ಸ್ವರೂಪರಾದ ಸಮಸ್ತ ಹರಗುರು ಚರಮೂರ್ತಿಗಳವರೇ, ಶ್ರೀಮಠದ ಉತ್ತರಾಧಿಕಾರಿಗಳಾದ ದೇವರೇ, ಶಿವರುವ ಅಪಾರ ಹಾಗೆ ಕೊನೆಯ ಅವಸ್ಥೆಯನ್ನು ಮರಣ ಅಂತ ಕರ್ಕೊಂಡು ಬರ್ತಾ ಇದ್ದಾರೆ. ಯಾವುದೇ ಒಬ್ಬ ವ್ಯಕ್ತಿ ಭಕ್ತ ಸ್ವಾಮಿಗಳು ಲಿಂಗೈಕ್ಯರಾದ್ರೆ ಶಿವಾಭಿಯಂತರಾದ್ರೆ ಅವರು ಲಿಂಗೈಕ್ಯರಾದಂತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿ ಉತ್ತರಾಧಿಕಾರಿಯನ್ನಾಗಿ ಮಾಡ್ತಾರೆ. ಅವರ ಮಠದ ಉತ್ತರಾಧಿಕಾರವನ್ನು ಸ್ವೀಕಾರ ಮಾಡಿರುವಂತಹ ಶಶಿಧರ ಮಹಾಸ್ವಾಮಿಗಳು ಸಂಪೂರ್ಣವಾಗಿ ತಮ್ಮ ಜೀವನವನ್ನು ಸಮಾಜಕ್ಕಾಗಿ ಮತ್ತು ಶೈಕ್ಷಣಿಕ ಕ್ರಾಂತಿಗಾಗಿ ಸರಿಸಿರುವಂತಹ ಏಕೈಕ ಸ್ವಾಮಿಗಳಂದ್ರೆ ಕುಷ್ಟಗಿ ತಾಲೂಕಿನ ಮುದೇನೂರಿನ ಶಶಿಧರ ಮಹಾಸ್ವಾಮಿ. ಕಾರಣ, ಶಶಿಧರ ಮಹಾಸ್ವಾಮಿಗಳು ಗದಗಿನ ಜೆಡಿ ಕಾಲೇಜ್ನಲ್ಲಿ ಬಾಟ್ನಿ ಪ್ರೊಫೆಸರ್ ಆಗಿ ಕಾಯಿಲೆಯಿಂದ ಬಳಲುತ್ತಾ ಇದ್ರು. ಅವರನ್ನ ನಮ್ಮ ಮುದೇನೂರಿನ ಜನ ಸಾಕಷ್ಟು ವರ್ಷಗಳಿಂದ, ಸುಮಾರು 10 ವರ್ಷಗಳಿಂದ ಅವರನ್ನ ಮಗುವಿನಂಗೆ ಆರೈಕೆ ಮಾಡ್ಕೊಂಡು ಬಂದ್ರು. ಆದರೂ ಶಿವನ ಇಚ್ಛೆ, ಶಿವನ ಸಂಕಲ್ಪ ಎನ್ನುವ ಹಾಗೆ ಅವರು ಸುಮಾರು ಹುಬ್ಬಳ್ಳಿಯ ತತ್ವದರ್ಶ ಹಾಸ್ಪಿಟಲ್ನಲ್ಲಿ ಡಾಕ್ಟರ್ ಬಳಿಗಾರ್ ಅವರ ಆಸ್ಪತ್ರೆಯಲ್ಲಿ ಸುಮಾರು 15 ದಿವಸಗಳ ಪರ್ಯಂತರವಾಗಿ ಅಲ್ಲಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೀತಾ ಇದ್ರು. ಶಿವನ ಸಂಕಲ್ಪದಂದು ನಿನ್ನೆ ದಿನ ಅವರು ಪರಮ ಪೂಜ್ಯರು ಲಿಂಗೈಕ್ಯರಾಗಿದ್ದಾರೆ, ನಮ್ಮೆಲ್ಲರೂ ತಗಲಿದ್ದಾರೆ, ಲಿಂಗಗಳ ಲೀನನಾಗಿದ್ದಾರೆ, ನಮ್ಮೆಲ್ಲರೂ ತುಂಬಲಾರದ ನಷ್ಟ ದುಃಖ ಸರ್ವಕ್ಕಲ್ಲಿ ಆಗಿದೆ ಅಂತ ನಾನು ಹೇಳಿದ್ದೇನೆ.